ನಮಸ್ಕಾರ ಈ ಸಂಚಿಕೆಯು ಅಷ್ಟದಿಕ್ಪಾಲಕರ ದಿಕ್ಪಾಲಕರ ಕುರಿತಾದುದು ಇಂದ್ರ ಮತ್ತು ಅಗ್ನಿದೇವನ ಕುರಿತಾದ ಕಿಂಚಿತ್ ಮಾಹಿತಿಯನ್ನು ಇಂದಿನ ಸಂಚಿಕೆಯಲ್ಲಿ ಪ್ರಸ್ತುತಪಡಿಸಲಿದ್ದೇವೆ ಇಂದಿನ ಸಂಚಿಕೆಯನ್ನು ವೀಕ್ಷಿಸಿ ಆನಂದಿಸಿ ಇಂದ್ರ ದೇವತೆಗಳ ಅರಸು ಚತುರ್ಮುಖನ ಹಗಲಲ್ಲಿ ಹದಿನಾಲ್ಕು ಮಂದಿ ಇಂದ್ರರು ರಾಜ್ಯಭಾರ ಮಾಡುವರು ಇದು ಅಧಿಕಾರದ ಹೆಸರೇ ಹೊರತು ವ್ಯಕ್ತಿಯ ಹೆಸರಲ್ಲ ಯಜ್ಞ ರೋಚನ ಸತ್ಯಜಿತ್ ತ್ರಿಶಿಖ ವಿಭು ಮಂತ್ರದ್ರುಮ ಪುರಂದರ ಬಲಿ ಅದ್ಭುತ ಶಂಭುವೈವೃತಿ ಋತುಧಾಮ ದಿವಸ್ಪತಿ ಶುಚಿಗಳೆಂಬುದಾಗಿ ಹದಿನಾಲ್ಕು ಮಂದಿ ಇವರಲ್ಲಿ ಏಳನೆಯವನಾದ ಪುರಂದರನೆಂಬುವನು ಈಗ ಇಂದ್ರನಾಗಿದ್ದಾನೆ ಹೆಂಡತಿ ಸಚಿದೇವಿ ಜಯಂತನು ಈತನ ಮಗ ಈತನ ಸಭೆಗೆ ಸುಧರ್ಮವೆಂತಲೂ ಉಪ್ಪರಿಗೆಗೆ ವೈಜಯಂತವೆಂತಲೂ ಆನೆಗೆ ಐರಾವತವೆಂತಲೂ ಕುದುರೆಗೆ ಉಚ್ಚೈಷವಸ್ವೆಂಬುದಾಗಿಯೂ ಹೆಸರು ವಜ್ರವು ಈತನ ಆಯುಧ ಸರ್ಪಗಳು ಕಾಪಾಡುತ್ತಿದ್ದ ಅಮೃತವನ್ನು ತಂದ ಕುಂತಿಯು ಈತನಿಂದ ಅರ್ಜುನನನ್ನು ಪಡೆದಳು ವಿಷ್ಣುವನ್ನು ಭೂಮಿಯಲ್ಲಿ ಅವತರಿಸುವಂತೆ ಪ್ರಾರ್ಥಿಸಿದ ಬ್ರಾಹ್ಮಣ ವೇಷದಿಂದ ಕರ್ಣನ ಕವಚ ಕುಂಡಳಗಳನ್ನು ಬೇಡಿ ಪಡೆದ ಇಂದ್ರಕೀಲ ಪರ್ವತದಲ್ಲಿ ಅರ್ಜುನನು ತಪಸ್ಸು ಮಾಡುತ್ತಿದ್ದಾಗ ಆತನಲ್ಲಿಗೆ ಬಂದು ವರವನ್ನು ಕೊಟ್ಟ ದಮಯಂತಿ ಸ್ವಯಂವರಕ್ಕೆ ಹೋಗಿದ್ದ ಪಾಂಡವರು ಗಂಧ ಮಾದನ ಪರ್ವತದಲ್ಲಿದ್ದಾಗ ಅಲ್ಲಿಗೆ ಹೋಗಿದ್ದ ರಾವಣನೊಂದಿಗೆ ಯುದ್ಧ ಮಾಡುತ್ತಿದ್ದ ರಾಮನಿಗೆ ತನ್ನ ರಥವನ್ನು ಕಳುಹಿಸಿದ ದಿಪುತ್ರನಾದ ವಜ್ರಾಂಗನಿಂದ ಸೋತು ಚತುರ್ಮುಖ ಕಶ್ಯಪನ ಮೂಲಕ ಬಿಡುಗಡೆ ವಿಶ್ವರೂಪಾಚಾರ್ಯನನ್ನು ಕೊಂದು ಬ್ರಹ್ಮಹತ್ಯೆಗೆ ಗುರಿಯಾದ ವೃತ್ರನನ್ನು ಕೊಂದು ಬ್ರಹ್ಮಹತ್ಯೆಯನ್ನು ಪಡೆದ ತಾರಕಾಸುರನೊಂದಿಗೆ ಯುದ್ಧ ಮುಂತಾಗಿ ದುರ್ವಾಸನ ಶಾಪದಿಂದ ರಾಜ್ಯ ಭ್ರಷ್ಟನಾದ ನಮೂಚಿಯ ವಧೆ ಬೃಹಸ್ಪತಿಯೊಂದಿಗೆ ಸಾಂತ್ವಗುಣ ವಿಷಯದಲ್ಲಿ ಸಂವಾದ ಮಹಾಲಕ್ಷ್ಮಿಯೊಂದಿಗೆ ಸಂವಾದ ಯುದ್ಧದಲ್ಲಿ ಹತರಾದವರಿಗೆ ಸ್ವರ್ಗಪ್ರಾಪ್ತಿ ವಿಷಯದಲ್ಲಿ ಅಂಬರೀಷನೊಂದಿಗೆ ಸಂವಾದ ಪ್ರಹ್ಲಾದನಲ್ಲಿ ಶಿಷ್ಯವೃತ್ತಿ ಮಾಡಿದ್ದು ಬೃಹಸ್ಪತಿಯನ್ನು ಅವಮಾನಗೊಳಿಸಿ ರಾಜ್ಯ ಭ್ರಂಶ ಮಹಾತ್ಮೆಯ ವಿಷಯದಲ್ಲಿ ಅಗ್ನಿಯೊಂದಿಗೆ ಸಂವಾದ ಅಮೃತವನ್ನು ಬೇಡಿದ ಉದಂಕ ಮುನಿಯನ್ನು ವಂಚಿಸಿದ್ದು ಶಂಭರನೊಂದಿಗೆ ಬ್ರಾಹ್ಮಣ ಮಹಾತ್ಮ ಸಂವಾದ ಅಹಲೆಯ ಪಾತಿವ್ರತ್ಯವನ್ನು ಭಂಗಗೊಳಿಸಿ ಸಹಸ್ರಾಕ್ಷನಾಗುವಂತೆ ಗೌತಮ ಮುನಿಯಿಂದ ಶಾಪವನ್ನು ಪಡೆದದ್ದು ವಿಶ್ವಾಮಿತ್ರನ ತಪಸ್ಸನ್ನು ಮೇನಕೆಯ ಮೂಲಕ ಭಂಗಗೊಳಿಸಿದ್ದು ಪೂರ್ವ ದಿಕ್ಕಿನ ಅಧಿಪತಿ ಬಲಿ ನಮೂಚಿ ಪುಲೋಮಾ ಬಲ ಮುಂತಾದ ರಾಕ್ಷಸರನ್ನು ಕೊಂದ ಋಗ್ವೇದದಲ್ಲಿ ಕೆಲವು ಮಂತ್ರಗಳಿಗೆ ಅಧಿದೇವತೆ ಪಂಚಭೂತಗಳಲ್ಲಿ ಮೂರನೆಯವ ತೇಜಸ್ಸಿಗೂ ಅದಕ್ಕೆ ಅಭಿಮಾನ ದೇವತೆಗೂ ಇದೇ ಹೆಸರು ಋಗ್ವೇದದಲ್ಲಿ ಮೊದಲನೆಯ ದೇವತೆ ಅಗ್ನಿ ವಿರಾಟ್ ಪುರುಷನ ಮುಖದಿಂದ ಜನಿಸಿದವ ನೀರಿನಿಂದ ಜನಿಸಿದವ ಚತುರ್ಮುಖನ ಕೋಪದಿಂದ ಹುಟ್ಟಿದವ ಈತ ದಕ್ಷಬ್ರಹ್ಮನ ಕುವರಿಯಾದ ಸ್ವಾಯೆಯನ್ನು ಮದುವೆಯಾದನು ಸ್ಕಂದನು ಈತನ ಮಗ ವಿಶ್ವಕುವಂಶದ ದುರ್ಯೋಧನನೆಂಬ ಅರಸನ ಮಗಳಾದ ಸುದರ್ಶನೆಯನ್ನು ಮದುವೆಯಾಗಿ ಸುದರ್ಶನನೆಂಬ ಮಗನನ್ನು ಪಡೆದ ಈ ಕೃಷ್ಣನ ಸೂಚನೆಯಂತೆ ಅರ್ಜುನನ ಸಹಾಯದಿಂದ ಇಂದ್ರನ ಕಾಂಡವನವನ್ನು ಸುಟ್ಟು ಸಂತೃಷ್ಟನಾಗಿ ತನಗೆ ಒತ್ತಾಸೆ ಮಾಡಿದ ಅರ್ಜುನನಿಗೆ ಕಪಿತ್ವಜರತವನ್ನು ಘಾಂಡಿವನಸ್ಸನ್ನು ಕೊಟ್ಟ ಶ್ರೀಕೃಷ್ಣನಿಗೆ ಚಕ್ರಾಯುಧವನ್ನು ಕೊಟ್ಟ ಅಗ್ನಿಯ ವಂಶವರ್ಣನೆ ಭೃಗು ಮಹರ್ಷಿಯಿಂದ ಸರ್ವಭಕ್ಷಕನಾಗುವಂತೆ ಶಾಪವನ್ನು ಪಡೆದ ಇಂದ್ರನು ವೃತ್ರನನ್ನು ಕೊಂದು ಬ್ರಹ್ಮೆಗೆ ತುತ್ತಾಗಿದ್ದಾಗ ಅದರ ನಾಲ್ಕನೆಯ ಒಂದು ಭಾಗವನ್ನು ಅಗ್ನಿ ಪರಿಗ್ರಹಿಸಿದ ಈತನು ಸಪ್ತರ್ಷಿಗಳ ಪತ್ನಿಯರಲ್ಲಿ ಕಾಮುಕನಾಗಿದ್ದು ಬಹಳ ಕಾಲ ಅವರೊಂದಿಗೆ ಕ್ರೀಡಿಸಿದ ರಾವಣವದಾನಂತರ ಶ್ರೀರಾಮನ ಚುಚ್ಚು ಮಾತುಗಳನ್ನು ಕೇಳಲಾರದ ಸೀತೆ ಅಗ್ನಿ ಪ್ರವೇಶ ಮಾಡಿದಾಗ ಅಗ್ನಿ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಆಕೆ ದೋಷರಹಿತೆ ಎಂದು ತಿಳಿಸಿದ ವೈಶ್ವಾನರೆಂಬ ಬ್ರಾಹ್ಮಣನು ಶಿವನ ಅನುಗ್ರಹದಿಂದ ತನ್ನ ಹೆಂಡತಿಯಾದ ಎಲ್ಲಿ ಒಬ್ಬ ಮಗನನ್ನು ಪಡೆದ ಆ ಹುಡುಗನು ತನಗೆ ಬಲಾರಿಷ್ಟ ದೋಷವಿರುವುದೆಂಬುದಾಗಿ ನಾರದರ ಮೂಲಕ ತಿಳಿದು ಆ ಗಂಡವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಿದ್ದ ಆಗ ಇಂದ್ರನು ಅಲ್ಲಿಗೆ ಬಂದು ಇವನಿಗೆ ಬೇಕಾದ ವರವನ್ನು ಕೊಡುವೆನೆನ್ನಲು ಆ ಹುಡುಗನು ಇಂದ್ರನನ್ನು ಅಸಡ್ಡೆ ಮಾಡಿದಾಗ ಇಂದ್ರನು ಸಿಟ್ಟುಕೊಂಡು ಇವನನ್ನು ವಜ್ರಾಯುಧದಿಂದ ಹೊಡೆದ ಆಗ ಶಿವನು ಪ್ರತ್ಯಕ್ಷನಾಗಿ ಇವನಿಗೆ ಮರಣಭಯವನ್ನು ತೊಲಗಿಸಿ ದೇವತ್ವವನ್ನು ಅಗ್ನಿ ಲೋಕಾಧಿಪತ್ಯವನ್ನು ದಿಕ್ಪಾಲಕತ್ವವನ್ನು ಅನುಗ್ರಹಿಸಿದ ಸ್ವಾಹ ಸ್ವದ ಎಂಬ ಇಬ್ಬರು ಈತನಿಗೆ ಪತ್ನಿಯರು ಟಗರು ಈತನ ವಾಹನ ರಾಜಸೂರ್ಯ ಯಾಗದಲ್ಲಿ ದಕ್ಷಿಣದ ದಿಗ್ವಿಜಯಕ್ಕಾಗಿ ಹೊರಟಿದ್ದ ಸಹದೇವನು ಮಹೇಶ್ಮತಿ ನಗರದಲ್ಲಿ ನೀಳನೆಂಬ ರಾಜನೊಡನೆ ಯುದ್ಧ ಮಾಡುವಾಗ ಅಗ್ನಿ ನೀಳರಾಜನಿಗೆ ತಾಸೆ ಮಾಡುತ್ತಿರಲು ಸಹದೇವನಿಂದ ಸ್ತುತನಾಗಿ ಆತನಿಗೆ ಪ್ರಸನ್ನನಾದ ಆತ್ಮಹತ್ಯೆಯ ಭಯದಿಂದ ಇಂದ್ರನು ಓಡಿ ಹೋಗುತ್ತಿದ್ದಾಗ ಅಗ್ನಿ ಅವನನ್ನು ಕರೆತಂದ ಇನ್ನು ಮುಂಬರುವ ದಿನಗಳಲ್ಲಿ ಅಷ್ಟದಿಕ್ಪಾಲಕರ ಕುರಿತಾದ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿಡಲು ಪ್ರಯತ್ನಿಸುತ್ತೇವೆ ಧನ್ಯವಾದ